ನಿಮ್ಮನ್ನ ಚೆನ್ನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ತಿಳಿಸ್ಕೊಡ್ತಾ ಇರುವಂತದ್ದು ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಅಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೀತಾ ಇದ್ದು, ಈ ನೇಮಕಾತಿಯ ಕುರಿತಾಗಿ ನೋಟಿಫಿಕೇಶನ್ ಜಾರಿ ಮಾಡಲಾಗಿದೆ. ಈ ನೋಟಿಫಿಕೇಶನ್ ಅನ್ನ ಡಿಟೇಲ್ ಆಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರಬಹುದು ಲೇಟೆಸ್ಟ್ ನ್ಯೂಸ್ ಅಲ್ಲಿ ರಿಕ್ರೂಟ್ಮೆಂಟ್ ಫಾರ್ ದ ವೇರಿಯಸ್ ಕ್ಯಾಟಗರೀಸ್ ಆಫ್ ಪೋಸ್ಟ್ ಅಂತ. ಸೊ ಈ ರಿಕ್ರೂಟ್ಮೆಂಟ್ ಅನ್ನ ಸರಿಯಾಗಿ ತಿಳ್ಕೊಳ್ಳೋಣ, ಬನ್ನಿ. ಇಲ್ಲಿರುವಂತ ಮೊದಲೇ ಹುದ್ದೆ ವಿಲಿಯನ್ ಅಧಿಕಾರಿ ಅಂತ. ಸೊ ಒಟ್ಟು ಹುದ್ದೆಗಳು ಬಂದು ಒಂದು. ಸೊ ಇವರಿಗೆ ವಿದ್ಯಾರ್ಹತೆ ಈ ರೀತಿಯಾಗಿ ಇಲ್ಲಿ ಕೇಳಿದ್ದಾರೆ. ಫ್ರೆಂಡ್ಸ್, ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನ ಪಡ್ಕೊಂಡಿರ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಸೇವೆ ಸಲ್ಲಿಸಿರುವಂತಹ ಅನುಭವವನ್ನ ಕೂಡ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಎರಡನೇ ಹುದ್ದೆ ಬಂದ್ಬಿಟ್ಟು ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ. ಸೊ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ವೇಕೆನ್ಸಿಗಳು ಬಂದ್ಬಿಟ್ಟು ಒಂದಿದ್ದಾವೆ. ಸೊ ಇವತ್ತು ಪೇ ಸ್ಕೇಲ್ ಈ ರೀತಿಯಾಗಿದೆ ಸ್ನೇಹಿತರೆ, 52,650 ರೂಪಾಯಿ ಇಂದ ಹಿಡಿದು 97,100 ಇರುತ್ತೆ ಸ್ನೇಹಿತರೆ. ಇವರಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಈ ರೀತಿಯಾಗಿ ಕೇಳಿದ್ದಾರೆ. ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನ ನೀವು ಪಡೆದುಕೊಂಡಿರಬೇಕು. ಅದೇ ರೀತಿಯಾಗಿ ನೀವು ಇದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸುವ ಕುರಿತಾಗಿ ಒಂದು ಅನುಭವವನ್ನ ಕೂಡ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಕನಿಷ್ಠ 3 ವರ್ಷಗಳ ಸೇವೆನಾದ್ರೂ ನೀವು ಸಲ್ಲಿಸಿರಬೇಕು. ಇನ್ನು ಮೂರನೇ ಹುದ್ದೆ ಶಾಖಾಧಿಕಾರಿ ಅಂತ. ಟೋಟಲ್ ಹುದ್ದೆಗಳು 2 ಇದಾವೆ ಸ್ನೇಹಿತರೆ. ಸೊ ಇವರಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಈ ರೀತಿಯಾಗಿ ಕೇಳಿದ್ದಾರೆ. ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನ ಪಡೆದುಕೊಂಡಿರಬೇಕು ಅಭ್ಯರ್ಥಿ. ಅದರ ಜೊತೆಯಾಗಿ ಶಾಖಾಧಿಕಾರಿಯಾಗಿ ನೀವು ಕಾರ್ಯನಿರ್ವಹಿಸುವುದರ ಕುರಿತಾಗಿ ಅನುಭವವನ್ನು ಕೂಡ ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ಒಂದು ಹುದ್ದೆ ಬಂದ್ಬಿಟ್ಟು ಸಹಾಯಕ ಲೇಖನಾಧಿಕಾರಿ ಅಂತ. ಸೊ ಇಲ್ಲಿ ಒಂದು ಹುದ್ದೆ ಇದೆ ಸ್ನೇಹಿತರೆ. ಸೊ ಈ ಒಂದು ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ ಈ ರೀತಿಯಾಗಿ ಕೇಳಿದ್ದಾರೆ. ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನ ಮಾಡಿರ್ಬೇಕು. ಅದರ ಜೊತೆಯಾಗಿ ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಅಧೀನ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸುವಂತ ಅನುಭವವನ್ನ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ರೀತಿಯಾಗಿ ಹುದ್ದೆ ಕೋರ್ಟ್ ಅಧಿಕಾರಿ, ಇವರ ವೇತನ ಶ್ರೇಣಿ ಈ ರೀತಿಯಾಗಿದೆ. 43,100 ನೀಡಲಾಗುವುದು ಪ್ರತಿ ತಿಂಗಳು. ಅದರಿಂದ ಹಿಡ್ಬಿಟ್ಟು 83,900 ಇರುತ್ತೆ ಸ್ನೇಹಿತರೆ. ಇದು ವೇತನ ಶ್ರೇಣಿಯಾಗಿತ್ತು. ಸೊ ಇಲ್ಲಿ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 3 ಇದಾವೆ. ಇವರಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಈ ರೀತಿಯಾಗಿ ಕೇಳಿದ್ದಾರೆ. ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನ ಪಡೆದುಕೊಂಡಿರಬೇಕು. ಅದರ ಜೊತೆಯಾಗಿ ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಹಿರಿಯ ಸಹಾಯಕರು ಹುದ್ದೆಯಲ್ಲಿ ಅವರಿಗೆ ಪೇ ಸ್ಕೇಲು 37,900 ಪ್ರತಿ ತಿಂಗಳು. ಇದರಿಂದ ಹಿಡಿದು 70,850 ನೀಡಲಾಗುವುದು. ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 1 ಇದೆ ಸ್ನೇಹಿತರೆ. ಸಿರಿಯ ಶೈಕ್ಷಣಿಕ ವಿದ್ಯಾರ್ಹತೆ, ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನ ಪಡೆದಿರಬೇಕು. ಅದೇ ರೀತಿಯಾಗಿ 5 ವರ್ಷಗಳ ಸೇವಾನುಭವವನ್ನ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ಹುದ್ದೆ ಬಂದ್ಬಿಟ್ಟು ತೀರ್ಪು ಬರಹಗಾರ. ಸೊ ಇಲ್ಲಿ ಒಂದು ಹುದ್ದೆ ಇದೆ ಸ್ನೇಹಿತರೆ. ಸೊ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನ ಪಡೆದಿರಬೇಕು ಅಂತ ಇಲ್ಲಿ ಕೇಳಿದ್ದಾರೆ. ಅದೇ ರೀತಿಯಾಗಿ ಅನುಭವವನ್ನು ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಮುಂದಿನ ಹುದ್ದೆ ಕಾನೂನು ಸಹಾಯಕರು ಅಥವಾ ಸಂಶೋಧನಾ ಸಹಾಯಕರು ಅಂತ. ಇವರದು ವೇತನ ಶ್ರೇಣಿ ಈ ರೀತಿಯಾಗಿದೆ, 33,450 ಹಿಡಿದು 62,000 ನೀಡಲಾಗುವುದು. ಇಲ್ಲಿ ಇರುವಂತಹ ವೇಕೆನ್ಸಿಗಳು 2 ಹುದ್ದೆಗಳು ಖಾಲಿ ಇದ್ದು, ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನ ಪಡೆದಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದರ ಜೊತೆಯಾಗಿ ಅಭ್ಯರ್ಥಿಗಳಿಗೆ ಗಣಕಯಂತ್ರ ನಿರ್ವಹಣೆ ಮಾಡುವಂತಹ ಒಂದು ಸಾಮರ್ಥ್ಯ ಇರಬೇಕು. ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಅವರು ಬರೀಲಿಕ್ಕೆ ಮತ್ತೆ ಓದ್ಲಿಕ್ಕೆ ಬರ್ತಿರ್ಬೇಕು, ಅಂದ್ರೆ ಅದರ ಒಂದು ಅನುಭವ ಕಡ್ಡಾಯ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ಹುದ್ದೆ ಸಹಾಯಕರು, ಇವ್ರದ್ದು ವೇತನ ಶ್ರೇಣಿ 30,350 ಹಿಡಿದು 58,250 ಇರುತ್ತೆ ಸ್ನೇಹಿತರೆ. ಟೋಟಲ್ ವೇಕೆನ್ಸಿಗಳು 2 ಇದಾವೆ ಸ್ನೇಹಿತರೆ. ಸೊ ಇವರಿಗೆ ಶೈಕ್ಷಣಿಕ ವಿದ್ಯಾರ್ಥಿ ಈ ರೀತಿಯಾಗಿ ಕೇಳಲಾಗಿದೆ. ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನ ಪಡೆದುಕೊಂಡಿರಬೇಕು. ಅದೇ ರೀತಿಯಾಗಿ ಗಣಕಯಂತ್ರದ ನಿರ್ವಹಣೆ ಒಂದು ಜ್ಞಾನವನ್ನ ಬಲ್ಲವರಾಗಿರ್ಬೇಕು. ಅದೇ ರೀತಿಯಾಗಿ ಆಂಗ್ಲ ಭಾಷೆಯ ಅಪೇಕ್ಷಣೀಯವಾದದ್ದು, ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಅವರು ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಬಲ್ಲ, ಅಂದ್ರೆ ಕನ್ನಡ ಬರ್ತಿರ್ಬೇಕು, ಅದ್ರ ಜೊತೆಯಾಗಿ ಆಂಗ್ಲ ಭಾಷೆಯನ್ನು ಅವರು
ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಮುಂದಿನ ಹುದ್ದೆ ಬಂದ್ಬಿಟ್ಟು ಶೀಘ್ರ ಲಿಪಿಕಾರರು. ಶೀಘ್ರ ಲಿಪಿಕಾರರ ಹುದ್ದೆಗೆ ವೇತನ ಶ್ರೇಣಿ ಈ ರೀತಿಯಾಗಿ ನೀಡಲಾಗಿದ್ದು 3,350 to 58,250 ನೀಡಲಾಗುವುದು. ಇಲ್ಲಿರುವಂತಹ ಹುದ್ದೆಗಳು ಟೋಟಲ್ 4 ಹುದ್ದೆಗಳು ನಾವು ನೋಡಬಹುದು. ಶೈಕ್ಷಣಿಕ ವಿದ್ಯಾರ್ಹತೆ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ಅದೇ ರೀತಿಯಾಗಿ ಗಣಕಯಂತ್ರ ನಿರ್ವಹಣೆಯ ಒಂದು ಜ್ಞಾನವನ್ನ ಅವರು ಹೊಂದಿರಬೇಕು. ಅದೇ ರೀತಿಯಾಗಿ ರೆಕಾರ್ಡ್ ಕೀಪರ್ ಹುದ್ದೆಗೆ ವೇತನ ಶ್ರೇಣಿ ಈ ರೀತಿಯಾಗಿದೆ. 27,650 to 58,650 ನೀಡಲಾಗುವುದು. ಇಲ್ಲಿರುವಂತಹ ಹುದ್ದೆಗಳು ಒಂದು ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನ ಪಡೆದುಕೊಂಡಿರಬೇಕು. ಅದೇ ರೀತಿಯಾಗಿ ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಅಧೀನ ನ್ಯಾಯಾಲಯಗಳಲ್ಲಿ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ರೆಕಾರ್ಡ್ ಕೀಪರ್ ಅಂತ ಸೇವೆ ಸಲ್ಲಿಸಿರುವ ಕುರಿತಾಗಿ ಒಂದು ಅನುಭವವನ್ನ ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಮುಂದಿನ ಹುದ್ದೆ ಶಿಪ್ರಿ ಪಾಸ್ ಆಗಿರ್ಬೇಕು, ಅಂದ್ರೆ 12th ಪಾಸ್ ಆಗಿರ್ಬೇಕು, 10+2 ಪರೀಕ್ಷೆಯನ್ನ ಪಾಸ್ ಆಗಿರ್ಬೇಕು. ಅದರ ಜೊತೆಯಾಗಿ ಬೆರಳಚ್ಚು ಮತ್ತು ಶೀಘ್ರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕು. ಸೊ ಇದನ್ನ ಕೇಳಿದ್ದಾರೆ, ಟೈಪಿಂಗ್ ಪರೀಕ್ಷೆಯನ್ನ ಪಾಸ್ ಆಗಿರ್ಬೇಕು ಸ್ನೇಹಿತರೆ. ಅದರ ಜೊತೆಯಾಗಿ ಗಣಕಯಂತ್ರ ನಿರ್ವಹಣೆಯ ಜ್ಞಾನವನ್ನ ಕೂಡ ಇಲ್ಲಿ ಕೇಳಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಹುದ್ದೆ ಕಿರಿಯ ಸಹಾಯಕರು, ಇವತ್ತು ಪೇ ಸ್ಕೇಲು 21,400 ಹಿಡಿದ್ಬಿಟ್ಟು 42,000 ಇರುತ್ತೆ ಸ್ನೇಹಿತರೆ. ಇಲ್ಲಿ ಇರುವಂತಹ ವೇಕೆನ್ಸಿಗಳು 2 ಇದ್ದಾವೆ. ಸೊ ಇಲ್ಲಿ ಕೂಡ PUC ಪರೀಕ್ಷೆಯನ್ನ ಉತ್ತೀರ್ಣರಾಗಿರ್ಬೇಕು. ಅದರ ಜೊತೆಯಾಗಿ ಸೊ ಇಲ್ಲಿ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಏನಿದೆ ಅಲ್ಲ, ಸೊ ಇದನ್ನು ಕೂಡ ನೀವು ಕ್ಲಿಯರ್ ಮಾಡಿರ್ಬೇಕು ಸ್ನೇಹಿತರೆ. ಮುಂದಿನ ಬೆರಳಚ್ಚುಗಾರ, ಇಲ್ಲಿರುವಂತಹ ವೇತನ ಶ್ರೇಣಿ 21,000 to 42,000, ಹುದ್ದೆಗಳು 2 ಇದ್ದು, ಸೊ PUC ಪರೀಕ್ಷೆಯನ್ನ ಪಾಸ್ ಆದಂತಹ, ಅದರ ಜೊತೆಯಾಗಿ ಕಂಪ್ಯೂಟರ್ ಲಿಟ್ರಸಿ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆಗಿರುವಂತಹ ಮತ್ತು ಕನ್ನಡ ಭಾಷೆ ಕಡ್ಡಾಯವಾಗಿ ಬಲ್ಲವರಾದಂತಹ ಅಭ್ಯರ್ಥಿಗಳಿಗೆ ಸೊ ಈ ವೇಕೆನ್ಸಿ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ವೇಕೆನ್ಸಿ ಬಂದ್ಬಿಟ್ಟು ವಾಹನ ಚಾಲಕರು, ಇವರದು ಪೇ ಸ್ಕೇಲ್ ಬಂದ್ಬಿಟ್ಟು 21,400 to 42,000 ಇರುತ್ತೆ ಸ್ನೇಹಿತರೆ. ಇಲ್ಲಿರುವಂತಹ ವೇಕೆನ್ಸಿಗಳು 3 ಇದ್ದು, ಸೊ ಅಭ್ಯರ್ಥಿಗಳು SSLC ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಲಘು ಮೋಟಾರು ವಾಹನಗಳ ಚಾಲನಾ ಪರವಾನಿಗೆ ಅಂದ್ರೆ ಲೈಸೆನ್ಸ್ ಅನ್ನ ನೀವು ಹೊಂದಿರಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಕನ್ನಡ ಭಾಷೆಯಲ್ಲಿ ಸೊ ಓದಲು ಮತ್ತೆ ಬರೆಯಲು ಬರ್ತಿರ್ಬೇಕು ಸ್ನೇಹಿತರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಸೊ ಅದೇ ರೀತಿಯಾಗಿ ಸ್ವೀಪರ್ ಹುದ್ದೆಗೆ 4 ಇದ್ದು, ಸೊ ಈ ಸ್ವೀಪರ್ ಹುದ್ದೆಗೆ ವೇತನ ಶ್ರೇಣಿ 17,000 to 28,950 ಇರುತ್ತೆ. ಸೊ ಇಲ್ಲಿರುವಂತಹ ಶೈಕ್ಷಣಿಕ ವಿದ್ಯಾರ್ಥಿ ಈ ರೀತಿಯಾಗಿದ್ದು SSLC ಪರೀಕ್ಷೆ ಪಾಸ್ ಆಗಿರಬೇಕು, ಈ ಅಪ್ಲಿಕೇಶನ್ ಹಾಕ್ಲಿ. ಅದೇ ರೀತಿಯಾಗಿ ಗೃಹ ಪರಿಚಾರಕ, ಇಲ್ಲಿರುವಂತಹ ಹುದ್ದೆಗಳು ಅಂದ್ರೆ ಇವರಿಗೆ ವಿದ್ಯಾರ್ಹತೆ SSLC ಪರೀಕ್ಷೆ ಪಾಸ್ ಆಗಿರಬೇಕು. ಇಲ್ಲಿ ಹುದ್ದೆಗಳು 34 ಹುದ್ದೆಗಳು ಇರುತ್ತೆ ಸ್ನೇಹಿತರೆ. ಇನ್ನು ಕ್ರಮ ಸಂಖ್ಯೆ 8 to 14 ಬರುವಂತಹ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಸೊ ಈ ಹುದ್ದೆಗೆ ಕುರಿತಾಗಿ ದಿನಾಂಕ 1/1/2020 ಅಭ್ಯರ್ಥಿಗಳ ವಯೋಮಿತಿ 45 ಕಾಯ್ದಿರಿಸಲಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಹುದ್ದೆ 1 to 7 ಇರುವಂತಹ ಹುದ್ದೆಗಳಿಗೆ 62 ವರ್ಷ ಆಗಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸ್ನೇಹಿತರೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ದಿನಾಂಕ 31/1/2020 ಅಥವಾ ಅದಕ್ಕಿಂತ ಮುಂಚಿತವಾಗಿ ಸೊ ಅಪ್ಲಿಕೇಶನ್ ಅನ್ನ ಇಲ್ಲಿ ನೀಡಿದ್ದಾರೆ, ಅದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಆ ಅಪ್ಲಿಕೇಶನ್ ಅನ್ನ ತುಂಬಿಬಿಟ್ಟು ಸೊ ಯಾವ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಬರೆದ್ಬಿಟ್ಟು ಸೊ ಆ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೇವೆ ಅಂತ ಸೊ ಅಂಚೆಯ ಮೂಲಕ ನೀವು ಪತ್ರದಲ್ಲಿ ಸೊ ಲಕೋಟೆಯಲ್ಲಿ ನೀವು ಕಳಿಸ್ಬೇಕು ಅಥವಾ ಇಮೇಲ್ ಐಡಿ ಮೂಲಕ ನೀವು ಅಪ್ಲಿಕೇಶನ್ ಅನ್ನ ಕಳಿಸಬಹುದು ಸ್ನೇಹಿತರೆ. ಸೊ ಇದನ್ನ ಇಮೇಲ್ ಮೂಲಕ ಹಾಕೋದಾದ್ರೆ www.kshrc.kr.nic.in ನಲ್ಲಿ ಹೋಗ್ಬಿಟ್ಟು ಸೊ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಬೇಕು, ಫಾರ್ಮೆಟ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಫಿಲ್ ಮಾಡಿ ಇಮೇಲ್ಗೆ ಮೇಲ್ ಮಾಡಬಹುದು ಅಥವಾ ನೀವು ಇಮೇಲ್ ಅಂಚೆ ಮೂಲಕನು ಕೂಡ ಈ ವಿಳಾಸಕ್ಕೆ ಕಳಿಸಬಹುದು. ಅಪ್ಲಿಕೇಶನ್ ಈ ರೀತಿಯಾಗಿದೆ ಸ್ನೇಹಿತರೆ. ಫಾರ್ಮೆಟ್ ಯಾವ ಹುದ್ದೆ ನೀವು ಹಾಕ್ತಾ ಇದ್ದೀರಾ, ಯಾವ ಹುದ್ದೆಗೆ, ಸೊ ಇಲ್ಲಿ ನಿಮ್ದು ಫೋಟೋನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೇಕು ಸ್ನೇಹಿತರೆ. ರೀಸೆಂಟ್ ಆಗಿ ತೆಗೆಸ್ಕೊಂಡಿರುವಂತ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಿ. ಅದೇ ರೀತಿಯಾಗಿ ಇಲ್ಲಿ ಅಭ್ಯರ್ಥಿಯ ಹೆಸರು ಅಂದ್ರೆ ನಿಮ್ಮ ಹೆಸರನ್ನ ಬರಿಬೇಕು, ತಂದೆ ಅಥವಾ ಪೋಷಕರ ಹೆಸರು, ಆಮೇಲೆ ಗಂಡ ಮತ್ತೆ ಯಾವ ಲಿಂಗಕ್ಕೆ ನೀವು. 10ನೇ ತರಗತಿಯ ಪ್ರಮಾಣ ಪತ್ರದಲ್ಲಿ ನೋಡ್ಬಿಟ್ಟು ಜನ್ಮ ದಿನಾಂಕವನ್ನ ಇಲ್ಲಿ ಬರಿಬೇಕು. ಅದೇ ರೀತಿಯಾಗಿ ನೀವು ಯಾವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಯಾವುದೇ ವರ್ಗದಲ್ಲಿ ನೀವು ಬರ್ತಾ ಇದ್ರು ಕೂಡ ಅದರ ರಿಲೇಟೆಡ್ ಆಗಿ ಇಲ್ಲಿ ಬರಿಬೇಕು. ವಿದ್ಯಾರ್ಹತೆ
ಸೊ ಇಲ್ಲಿ ನೀವು ನಮೂದಿಸಬೇಕು. ಅದೇ ರೀತಿಯಾಗಿ ಹೆಚ್ಚುವರಿ ವಿದ್ಯೆ ನೀವು ಹೊಂದಿದ್ರು ಕೂಡ ನೀವು ಇಲ್ಲಿ ಬರೀಬಹುದು. ಅನುಭವ, ಎಷ್ಟು ವರ್ಷದ ಅನುಭವ ಇದೆ ಅನ್ನೋದನ್ನ ನೀವಿಲ್ಲಿ ಮೆನ್ಷನ್ ಮಾಡಿ. ಇತರೆ ಚಟುವಟಿಕೆಗಳ ವಿವರಗಳಿದ್ರು ಕೂಡ ನೀವಿಲ್ಲಿ ಮೆನ್ಷನ್ ಮಾಡಬಹುದು ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಕೊನೆಯದಾಗಿ ವಿಳಾಸವನ್ನ ನೀವಿಲ್ಲಿ ತುಂಬಬೇಕು. ಅದನಂತರದಲ್ಲಿ ಮೊಬೈಲ್ ಸಂಖ್ಯೆಯನ್ನು ನೀಡಿಬಿಟ್ಟು ಘೋಷಣೆಯನ್ನ ಮಾಡಬೇಕು. ಇಲ್ಲಿ ನಿಮ್ಮ ಸ್ಥಳ, ದಿನಾಂಕ, ಆಮೇಲೆ ನಿಮ್ಮ ರುಜಿಯನ್ನ ಅಂದ್ರೆ ಸಹ ಬಿಟ್ಟು, ಸೊ ಅಪ್ಲಿಕೇಶನ್ ಅನ್ನ ನೀವು ಇಮೇಲ್ ಮೂಲಕನಾದ್ರೂ ಸೆಂಡ್ ಮಾಡಬಹುದು ಅಥವಾ ಅಂಚೆ ಮೂಲಕ ಕೂಡ ಅಪ್ಲಿಕೇಶನ್ ಅನ್ನ ನೀವು ಸೆಂಡ್ ಮಾಡಬಹುದು ಸ್ನೇಹಿತರೆ. ಸೊ ಫ್ರೆಂಡ್ಸ್, ಈ ಅಂತದ್ದು ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗಿದೆ ಅಲ್ಲ, ಸೊ ಈ ರಿಕ್ರೂಟ್ಮೆಂಟ್ ಅನ್ನ ನಿಜಲಾದ ಮಾಹಿತಿ ನೀವು ಆಗಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮ್ಗೆ ಯಾರು ಗೊತ್ತಿದ್ರೆ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.